ಕುಮಾರಸ್ವಾಮಿ ಅವರು ಸ್ಪರ್ಧಿಸಲು ಬಯಸಿದ್ರೆ ಕ್ಷೇತ್ರ ತ್ಯಾಗಕ್ಕೆ ಸಿದ್ಧ ಅಂತ ಹೇಳಿ ಮಂಡ್ಯ ಜೆಡಿಎಸ್ ಶಾಸಕ ಎಂ ಶ್ರೀನಿವಾಸ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಕ್ಷೇತ್ರದಿಂದ ಸ್ಪರ್ಧಿಸ್ತಾರಾ ಅನ್ನುವಂತಹ ಪ್ರಶ್ನೆ ಕುತೂಹಲ ಈಗ ರಾಜ್ಯ ರಾಜಕಾರಣದಲ್ಲಿ ಮೂಡ್ತಾ ಇದೆ. ಚನ್ನಪಟ್ಟಣದ ಜೊತೆಗೆ ಮಂಡ್ಯದತ್ತ ದಳಪತಿಗಳ ಕಣ್ಣು ಹೋಗುತ್ತಾ ಅನ್ನುವಂತಹ ಪ್ರಶ್ನೆ. ಅವ್ರು ಹೇಳಿದ ಮಾತುಗಳನ್ನು ಕೇಳಿ ಏನೇನು ನಮ್ಮಿಂದ ಸಹಾಯ ಆಗಬೇಕು ಎಲ್ಲ ಮಾಡಿಬಿಡ್ತಾ ಇದ್ದೀನಿ. ಕುದ್ಲಿ ಪಿಳಿಗಳು ಮಾಡ್ತಾ ಇದ್ದೀನಿ, ಎಲ್ಲ ಕಾಮಗಾರಿಗಳ ಚಾಲನೆ ಕೊಟ್ಟಿದ್ದೀನಿ, ಎಲ್ಲ ಸುಸೂತ್ರ ನಡೀತಾ ಇದೆ. ಸರ್, ಇನ್ನೊಂದು ಕಡೆ ಮಂಡ್ಯಕ್ಕೆ ಸುಮಲತಾ ಅಂಬರೀಶ್ ಅವರು ಬಂದು ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ಹೇಳಿದ ಮಾತುಗಳನ್ನು ಕೇಳಿ ಏನೇನು ನಮ್ಮಿಂದ ಸಹಾಯ ಆಗಬೇಕು ಎಲ್ಲ ಮಾಡಿಬಿಡ್ತಾ ಇದ್ದೀನಿ. ಕುದ್ಲಿ ಪಿಳಿಗಳು ಮಾಡ್ತಾ ಇದ್ದೀನಿ, ಎಲ್ಲ ಕಾಮಗಾರಿಗಳ ಚಾಲನೆ ಕೊಟ್ಟಿದ್ದೀನಿ, ಎಲ್ಲ ಸುಸೂತ್ರ ನಡೀತಾ ಇದೆ. ಸರ್, ಇನ್ನೊಂದು ಕಡೆ 2018 ಕೂಡ ಎರಡು ಕ್ಷೇತ್ರಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದರು. ಒಂದು ರಾಮನಗರ, ಮತ್ತೊಂದು ಚನ್ನಪಟ್ಟಣ. ರಾಮನಗರವನ್ನು ನಂತರ ಅನಿತಾ ಕುಮಾರಸ್ವಾಮಿ ಅವರು ಬೈಎಲೆಕ್ಷನ್ನಲ್ಲಿ ಗೆದ್ದಿದ್ರು. ಈ ಬಾರಿ ಅನಿತಾ ಕುಮಾರಸ್ವಾಮಿ ಅವರು ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿಂದ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತವಾಗಿದೆ. ಈ ಬೆನ್ನಲ್ಲೇ ಕೇವಲ ಚನ್ನಪಟ್ಟಣದಿಂದ ಮಾತ್ರ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾತುಗಳಿತ್ತು. ಆದರೆ ಈಗ ಶ್ರೀನಿವಾಸ್ ಅವರ ಮಾತುಗಳನ್ನು ಗಮನಿಸ್ತಾ ಇದ್ರೆ ಈ ಬಾರಿ ಮತ್ತೆ ಮಂಡ್ಯ ರಾಜಕಾರಣ ದೇಶದಲ್ಲಿ ಸದ್ದು ಮಾಡುವ ಲಕ್ಷಣಗಳು ಕಾಣಿಸ್ತಾ ಇದೆ. ಅವರು ಬಂದರೆ ನಾನು ಸಹಿಸ್ತೀನಿ. ಅವರು ನಮ್ಮ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಮುಂದಿನ ಮುಖ್ಯಮಂತ್ರಿ ಆಗಬೇಕೆಂದು ಹೋರಾಟ ಕೊಡ್ತಾ ಇರೋದು. ನಾವು ಅವರಿಗೆ ಬೆಂಬಲವಾಗಿ ನಿಂತಿದ್ದೇವೆ. ಅವ್ರು ಮಂಡ್ಯಕ್ಕೆ ಬಂದರೆ ನಿಂತೀನಿ ಅಂದರೆ ತೂರ್ಕೋಗಿ ಸಾಗಿಸ್ತೀನಿ. ಹಾಗಾದಾಗ ಮಂಡ್ಯ ಇಂಪ್ರೂವ್ ಆಗಲಿ, ಐ ಟಿ ಬಿ ಟಿಗಳ ನಗರಬದಿ ಮಧ್ಯೆ ಗ್ರಾಮ ಹೋಗಿರುವಂಥ ಮಂಡ್ಯ ಇಂಪ್ರೂವ್ ಮಾಡೋಕ್ಕೆ ನಾವು ಯಾರು ಆಗಲಿಲ್ಲ, ಅವರ ಬಂದರೂ ಇಂಪ್ರೂವ್ ಆಗಲಿ ಅಂತೇಳಿ ತೀರ್ಮಾನ. ಅಂದರೆ ಈ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಸರ್? ಇಲ್ಲಪ್ಪ, ನೀವೇ ಕೇಳ್ತಾ ಇರೋದು. ಅದು ಆಗಲೇ ನನ್ನ ಸೀಟನ್ನು ನಾನು ಸರಿ ಮಾಡಿದ್ದಾರೆ. ಈಗ ನೀವು ಕೇಳಿದ್ರೆ ಹೇಳ್ತೇನೆ, ನಾನು ಗೊತ್ತಾಗಾದರೆ ಅದು ಆಡ್ಲಿ ಬೇಕು. ಅಂದರೆ ಹಿಂದೆ ನಿಖಿಲ್ ಅವರು ನಿಂತಿದ್ದರು ಮಂಡ್ಯದಲ್ಲಿ, ಇವಾಗ ಕುಮಾರಸ್ವಾಮಿ ನಿಂತರೆ ಏನಾದರೂ ಗೊತ್ತ? ಗೆಲ್ತಾರೆ ಮಂಡ್ಯ. ನಾನೇ 27 ಸಾವಿರ ಗೆದ್ದಿದ್ದೆ, ಅವರಾದ್ರೂ 50,000 ಹೆಚ್ಚು ಗೆದ್ದಿದ್ದಾರೆ. 2018 ಚುನಾವಣೆಯಲ್ಲೂ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದರು. 2023 ಚುನಾವಣೆಗೂ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂತಹ ಮುನ್ಸೂಚನೆ. ಹೇಳಿ ಕೇಳಿ ಹಳೆ ಮೈಸೂರು ಭಾಗ ಮಂಡ್ಯ ಏನಿದೆ ಅದು ಒಕ್ಕಲಿಗರ ಪ್ರಾಬಲ್ಯವಿರುವಂತಹ ಜಿಲ್ಲೆ. 7-7 ಸ್ಥಾನಗಳಲ್ಲಿ ಜೆಡಿಎಸ್ 2018 ಗೆಲುವಿನ ನಗೆಯನ್ನು ಬೀರಿತ್ತು. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಟಾರ್ಗೆಟ್ ಹಳೆ ಮೈಸೂರು ಭಾಗವನ್ನು ಇಟ್ಕೊಂಡಿದೆ. ಈ ಸಂದರ್ಭದಲ್ಲಿ ಜೆಡಿಎಸ್ನ ನೆಲೆಯನ್ನು ಮತ್ತಷ್ಟು ಆಳವಾಗಿ ಬೇರೂರಿಸಬೇಕು ಅಂದರೆ ಈ ಸಂದರ್ಭದಲ್ಲಿ ದಳಪತಿಗಳು ಕುಮಾರಸ್ವಾಮಿ ಅವರ ಅಸ್ತ್ರವನ್ನು ಪ್ರಯೋಗಿಸ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೋಹಿತ್, 2023 ಚುನಾವಣೆಗೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಹಳೆ ಮೈಸೂರು ಭಾಗವನ್ನು ಕಾನ್ಸಂಟ್ರೇಷನ್ ಮಾಡಿರುವಂತಹದ್ದು, ಅದಕ್ಕೆ ಬೇಕಾದಂತಹ ಸ್ಟ್ರಾಟರ್ಜಿಯನ್ನು ಅಪ್ಲೈ ಮಾಡ್ತಿದ್ದಾರೆ. ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಈಗ ಎಚ್ ಡಿ ಕುಮಾರಸ್ವಾಮಿ ಅನ್ನುವಂತಹ ವಿಚಾರವನ್ನು ಮಂಡ್ಯ ಭಾಗದಲ್ಲಿ ತರಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಖಂಡಿತ ಪ್ರೇಮ್, ಅದೇ ನಿಟ್ಟಿನ ಪ್ರಶ್ನೆ ಇಲ್ಲಿನೇ ಕಾಡ್ತಾ ಇರೋದು. ಯಾಕಂದರೆ ಕಳೆದ ಚುನಾವಣೆಯಲ್ಲಿ 7-7 ಕ್ಷೇತ್ರವನ್ನು ಮಂಡ್ಯ ಜಿಲ್ಲೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿತ್ತು JDS. ಆದರೆ ಈ ಬಾರಿ ಶತಾಯಗತಾಯ ಇಲ್ಲಿ ನಾವು ಅಕೌಂಟ್ ಮತ್ತೆ ಓಪನ್ ಮಾಡಬೇಕು ಅಂತ BJP ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್, ನಾವು ಇಲ್ಲಿ ಅತ್ಯಧಿಕ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತೇಳಿ ಕೂಡ ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾ ಇರುವಂಥದ್ದು. ಅದು ಕೂಡ ಪ್ರಮುಖವಾಗಿ ಮಂಡ್ಯ ಕ್ಷೇತ್ರ ತುಂಬ JDS ಮತ್ತು ಕಾಂಗ್ರೆಸ್ಗೆ ಅತಿ ಈಸಿ ಆಗಿರುವಂಥ ಕ್ಷೇತ್ರಗಳಾಗಿರುವಂಥದ್ದು. ಯಾರು ಎಫೆಕ್ಟ್ ಆಗ್ತಾರೆ ಅವ್ರಿಗೆ ಈ ಒಂದು ಕ್ಷೇತ್ರ ಒಲಿಯುತ್ತೆ. ಆ ನಿಟ್ಟಿನಲ್ಲೂ ಕೂಡ ಮಂಡ್ಯ ಕ್ಷೇತ್ರಕ್ಕೆ ಸ್ವತಃ ಕುಮಾರಸ್ವಾಮಿ ಅವರೇ ಬರ್ತಾರೆ ಅಂತೇಳಿ ಒಂದಷ್ಟು ಪ್ರಶ್ನೆಗಳು ಸಾಕಷ್ಟು ದಿನಗಳಿಂದ ಓಡಾಡ್ತಾ ಇತ್ತು. ಆದರೆ ಇವತ್ತು ಮಂಡ್ಯ ಶಾಸಕರಾದಂಥ ಎಂ ಶ್ರೀನಿವಾಸ್ ಅವರೇ ಕೂಡ ಹೇಳಿರುವಂಥದ್ದು, ಕುಮಾರಸ್ವಾಮಿ ಅವರು ಮಂಡ್ಯಗೆ ಬಂದರೆ ಸ್ವಾಗತ, ಯಾಕಂದರೆ ಮಂಡ್ಯ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ, ಅವರು ಕೂಡ CM ಮುಂದೆ ಆಗ್ತಾರೆ. ಆ ನಿಟ್ಟಿನಲ್ಲೂ ಕೂಡ ಮಂಡ್ಯ ಕ್ಷೇತ್ರಕ್ಕೆ ಅವರು ಬರೋದು ಒಳ್ಳಿತು ಅಂತ ಕೂಡ ಅವ್ರು ಹೇಳ್ತಾ ಇರೋಂಥದ್ದು. ಒಂದು ಕಡೆ ನೋಡೋದಾದರೆ ಮಂಡ್ಯ ಕ್ಷೇತ್ರದಲ್ಲಿ JDSನಲ್ಲಿ ಈಗಾಗಲೇ ಎಂ ಶ್ರೀನಿವಾಸ್ಗೆ ಟಿಕೆಟ್ ಘೋಷಣೆ ಮಾಡಿದರೂ ಸಹ ಒಂದಷ್ಟು ಟಿಕೆಟ್ ವಿಚಾರದಲ್ಲಿ ಗೊಂದಲ ಇದೆ, ಸಾಕಷ್ಟು ಆಕಾಂಕ್ಷಿಗಳು ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಆ ಒಂದು ಆಕಾಂಕ್ಷಿಗಳನ್ನು ತಣ್ಣಗಿರಿಸುವ ನಿಟ್ಟಿನಲ್ಲೂ ಕೂಡ ಕುಮಾರಸ್ವಾಮಿ ಈ ಒಂದು ಸ್ಟ್ರಾಟಜಿಕನ್ನು ಕೂಡ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ಹೇಳಾಗ್ತಾ ಇರುವಂಥದ್ದು.
ಈ ನಿಟ್ಟಿನಲ್ಲಿ ಅವರನ್ನ ಕೇಳ್ಕೊಂಡಂತ ಸಂದರ್ಭ ಅಂದ್ರೆ ಕುಮಾರಸ್ವಾಮಿ ಅವರು ಬಂದ್ರೆ ನೀವೇನ ಸ್ಪಂದಿಸ್ತೀರಾ ಅಂತ ಶ್ರೀನಿವಾಸನವ್ರನ್ನ ಕೇಳಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಬಂದ್ರೆ ನಾವು ಸ್ವಾಗತ ಕೊಡ್ತೀವಿ, ಯಾಕಂದ್ರೆ ಅವರು ನಮ್ಮ ನಾಯಕರಿದ್ದಾರೆ. ಆ ನಿಟ್ಟಿನಲ್ಲಿ ಮಂಡ್ಯಗೆ ಬಂದ್ರೆ ನಾನು ಕಳೆದ ಬಾರಿ 25,000 ಮತದಿಂದ ಗೆದ್ದಿದ್ದೆ, ಕುಮಾರಸ್ವಾಮಿ ಅವರು ಬಂದ್ರೆ 50,000 ಅಧಿಕ ಮತಗಳಿಂದ ಗೆಲ್ತಾರೆ ಅಂತ ಕೂಡ ಹೇಳರಾಗಿರುವಂತದ್ದು. ಈ ಮಾತಿನಲ್ಲಿ ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ಕುಮಾರಸ್ವಾಮಿ ಮುಂದಿನ ದಿನಗಳಲ್ಲಿ ಚನ್ನಪಟ್ಟಣ ಮತ್ತೆ ಮಂಡ್ಯ ಎರಡು ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸಿ ಚನ್ನಪಟ್ಟಣ ಮತ್ತೆ ರಾಮನಗರ ಎರಡು ಚುನಾವಣೆಯನ್ನ ಅವರು ಫೇಸ್ ಮಾಡ್ತಾರೆ. ನಾನು ಮಂಡ್ಯ ಕ್ಷೇತ್ರ ಮತ್ತೆ ಹಳೆ ಮೈಸೂರು ಭಾಗದ ಕ್ಷೇತ್ರದಲ್ಲಿ ಹೆಚ್ಚು ಆಕ್ಟಿವ್ ಆಗಿರ್ಬೋದು ಅನ್ನೋ ಕಾನ್ಸಂಟ್ರೇಷನ್ ಇಂದಾಗಿ ಕುಮಾರಸ್ವಾಮಿ ಅವರು ಈ ತಂತ್ರಕ್ಕೆ ಮುಂದಾಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿರುವಂತದ್ದು. ಮತ್ತೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಸದ್ಯ JDS ನ ಪ್ರಾಬಲ್ಯ ಹೆಚ್ಚಿರುವಂತ ಕಾರಣವಾಗಿ ಆ ಒಂದು ಪ್ರಾಬಲ್ಯವನ್ನು ಉಳಿಸಿಕೊಳ್ಬೇಕಾಗಿದೆ. ಈಗಾಗಲೇ ಕಾಂಗ್ರೆಸ್ ಮತ್ತು BJP ತನ್ನದೇ ಆದಂಥ ಸ್ಟ್ರಾಟಜಿಗಳನ್ನ ಹಾಕೊಂಡು ಅಭ್ಯರ್ಥಿಗಳನ್ನ ಈಗಾಗಲೇ ಓಡಾಡೋಕ್ಕೆ ಕೂಡ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ರಾಷ್ಟ್ರೀಯ ಪಕ್ಷದ ನಾಯಕರನ್ನ ಮಂಡ್ಯ ಜಿಲ್ಲೆಗೆ ಕರ್ಕೊಬಂದು ಅವರಿಂದ ಒಂದಷ್ಟು ಸಮಾವೇಶಗಳನ್ನು ಮಾಡಿ ಶತಾಯ ಗತಾಯ ಮಂಡ್ಯ ಜಿಲ್ಲೆಯಲ್ಲಿ ನಾವು ಚುಕ್ಕಾಣಿ ಹಿಡಿಬೇಕು ಅಂತೇಳಿ ಕೂಡ BJP ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಸಹ ಕೂಡ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಭಾವ ಬೀಳೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಸಮಾವೇಶಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಇವರಿಗೆ ಟಕ್ಕರ್ ನೀಡುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರೇ ಸ್ವತಃ ಮಂಡ್ಯ ಕ್ಷೇತ್ರಕ್ಕೆ ಬರುವಂಥ ಸದಸ್ಯರು ಕೂಡ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಅವರು ಬಂದರೆ ನಾನು ಸಹಿಸ್ತೀನಿ. ಅವರು ನಮ್ಮ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಮುಂದಿನ ಮುಖ್ಯಮಂತ್ರಿ ಆಗಬೇಕೆಂದು ಹೋರಾಟ ಕೊಡ್ತಾ ಇರೋದು. ನಾವು ಅವರಿಗೆ ಬೆಂಬಲವಾಗಿ ನಿಂತಿದ್ದೇವೆ. ಅವ್ರು ಮಂಡ್ಯಕ್ಕೆ ಬಂದರೆ ನಿಂತೀನಿ ಅಂದರೆ ತೂರ್ಕೋಗಿ ಸಾಗಿಸ್ತೇನೆ. ಹಾಗಾದ ಆಗ ನಾನು ಮಂಡ್ಯ ಇಂಪ್ರೂವ್ ಆಗಲಿ, ITBTಗಳ ನಗರ ಮಧ್ಯೆ ಗ್ರಾಮ ಹೋಗಿರುವಂಥ ಮಂಡ್ಯ ಇಂಪ್ರೂವ್ ಮಾಡೋಕ್ಕೆ ನಾವು ಯಾರು ಆಗಲಿಲ್ಲ, ಅವರವ್ರು ಬಂದರೆ ಇಂಪ್ರೂವ್ ಆಗಲಿ ಅಂತೇಳಿ ತೀರ್ಮಾನ. ಇಲ್ಲಪ್ಪ, ನೀವೇ ಕೇಳ್ತಾ ಇರೋದು. ಅದಾಗಲೇ ನನ್ನ ಸೀಟನ್ನು ಸರಿ ಮಾಡಿದ್ದಾರೆ. ಈಗ ನೀವು ಕೇಳಿದ್ರೆ ಹೇಳ್ತೇನೆ, ನಾನು ಗೊತ್ತಾಗಾದರೆ ಆಗ ಆಡ್ಲಿ ಬೇಕು. ಅಂದರೆ ಹಿಂದೆ ನಿಖಿಲ್ ಅವರು ನಿಂತಿದ್ರು ಮಂಡ್ಯದಲ್ಲಿ, ಇವಾಗ ಕುಮಾರಸ್ವಾಮಿ ನಿಂತರೆ ಏನಾಗುತ್ತೆ? ಗೆಲ್ತಾರೆ ಮಂಡ್ಯ. ನಾನೇ 20,000 ಗೆದ್ದಿದ್ದೆ, ಅವರಾದ್ರೆ ಇನ್ನೂ 50,000 ಗೆಲ್ಲಿ ಗೆದ್ದಿದ್ದಾರೆ. 2023 ಚುನಾವಣೆಗೆ ಮಂಡ್ಯದಿಂದ HD ಕುಮಾರಸ್ವಾಮಿ ಅವರು ನಿಂತಿದ್ದೆ ಆದರೆ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರ ಕೂಡ ಇರುತ್ತೆ. ಒಂದು, ಸ್ಪಷ್ಟ ಬಹುಮತವನ್ನು ಎರಡು ರಾಷ್ಟ್ರೀಯ ಪಕ್ಷಗಳು ಪಡೆದುಕೊಳ್ಬೇಕು ಅಂದರೆ ಹಳೆ ಮೈಸೂರು ಭಾಗವನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. HD ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಕಣಕ್ಕಿಳಿಯುವ ಮೂಲಕ ಅವರಿಗೆ ಅಡ್ಡಗಾಲಾಗುವಂತಹ ಸಾಧ್ಯತೆ ಇದೆ. ಇನ್ನೊಂದು, 2019 ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಅಂಬರೀಷ್ ಅವರು ಟಕ್ಕರನ್ನು ಕೊಟ್ಟಿದ್ರು, ಗೆಲುವಿನ ನಗೆಯನ್ನು ಬೀರುವ ಮೂಲಕ ದಳಪತಿಗಳಿಗೆ ಸೋಲಿನ ರುಚಿಯನ್ನು ಉಂಡಿಸಿದ್ರು. ಈ ಸಂದರ್ಭದಲ್ಲಿ ಆ ಹಳೆಯ ಸೋಲನ್ನು ಮರಿಲಿಕ್ಕೆ ಮತ್ತೆ ಮಂಡ್ಯದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸಲಿಕ್ಕೂ ಕೂಡ ಮುಖ್ಯಮಂತ್ರಿಗಳು ಮುಂದಾಗಬಹುದು ಅನ್ನುವಂತಹ ಚರ್ಚೆಗೆ ಮುನ್ನೆಲೆಗೆ ಬಂದಿದೆ.